ನಮಸ್ತೆ ಗೆಳೆಯರೆ. ಇತ್ತೀಚೆಗೆ ಕಳೆದ ವಾರ ನಮ್ಮ ಬೆಂಗಳೂರಿನಲ್ಲಿ ಅತಿ ಘೋರ ಅತಿ ಭಯಂಕರ ದುರಂತವೊಂದು ನಡೆಯುತ್ತೆ. ಅದು ಏನು ಅಂದರೆ, ಎರಡು ಹತ್ಯೆ ಮಾಡಿದ ಹಂತಕ ತಾನು ಆತ್ಮಹತ್ಯೆ ಮಾಡಿಕೊಳ್ತಾನೆ. ಈ ಹತ್ಯೆಯ ಹಿಂದಿನ ಕಾರಣ ಏನು? ಈ ಕ್ರೂರ ಹತ್ಯೆ ಒಂದು ಬಾಲಕಿಯ ಹತ್ಯೆ, ಇನ್ನು ಮೇಜರ್ ಕೂಡ ಆಗಿಲ್ಲ, ಬಾಲಕಿಯ ಹತ್ಯೆ, ಕುಮಾರಿಯ ಹತ್ಯೆ, ಆಕೆಯ ತಾಯಿಯ ಹತ್ಯೆ. ಅದನ್ನು ಮಾಡಿದ ಆ ಬಾಲಕಿಯ ತಂದೆಯ ಆತ್ಮಹತ್ಯೆ. ಇದನ್ನು ನೀವು ಆತ್ಮಹತ್ಯೆ ಅಂತ ಮೂರು ಜನದ್ದು ಕನ್ಸಿಡರ್ ಮಾಡಿದ್ರೆ ಅದು ತಪ್ಪಾಗತ್ತೆ. ಆತ್ಮಹತ್ಯೆ ಮಾಡಿಕೊಂಡ ಆ ವ್ಯಕ್ತಿ ತಾನು ಮಾಡಿದ ತಪ್ಪಿಗೆ ಆ ಇಬ್ಬರು ಮುಗ್ಧರನ್ನ ಕೊಲೆ ಮಾಡಿದ್ದಾನೆ. ಈ ಕೊಲೆಗಳಿಗೆ ಕಾರಣ ಏನು? ಅವನು ಆಡಿದ ಆನ್ಲೈನ್ ಜೂಜು. ವೈಟ್ ಕಾಲರ್ ಅಲ್ಲಿ ಸ್ಕಿಲ್ ಗೇಮ್ ಅಂತ ಹೇಳಿಕೊಂಡು ಸಮಾಜದ್ರೋಹ ಮಾಡ್ತಾ ಇರುವಂತಹ ಆನ್ಲೈನ್ ಗೇಮು, ಅದಕ್ಕೂ ಮುಖ್ಯವಾಗಿ ಅದನ್ನ ಎಂಡಾರ್ಸ್ ಅಂದ್ರೆ ಅದನ್ನ ಅಡ್ವರ್ಟೈಸ್ ಮಾಡ್ತಾ ಇರುವಂತಹ ನಮ್ಮ ಕರ್ನಾಟಕದ ನಟರು. ಅದರಲ್ಲಿ ಮುಖ್ಯ ಕಿಚ್ಚ ಸುದೀಪ. ಕೊರೋನಾ ಟೈಮಲ್ಲಿ ಅವನು ಆರಂಭ ಮಾಡಿದ ಆನ್ಲೈನ್ ಗ್ಯಾಂಬ್ಲಿಂಗ್ನ ಅಡ್ವರ್ಟೈಸ್ಮೆಂಟಿಂದ ಸುಮಾರು ಆತ್ಮಹತ್ಯೆಗಳಾದವು, ಎಣಿಸುವುದಕ್ಕೂ ಆಗದಷ್ಟು ಆತ್ಮಹತ್ಯೆಗಳಾದವು. ದರ್ಶನ್ ಮಾಡಿದ ಒಂದು ಕೊಲೆಗೆ ಅವನು ಅರೆಸ್ಟ್ ಆಗೋದಾದರೆ, ಈ ಸರಣಿ ಕೊಲೆಗಳಿಗೆ ಅಂದರೆ ಆತ್ಮಹತ್ಯೆಗಳು ಮಾಡಿಕೊಂಡವರು ಮನೆಯ ಮಕ್ಕಳನ್ನು ಕೊಂದಿದ್ದಾರೆ. ಒಬ್ಬ ಅಂತೂ ತಮ್ಮ ಕಾಲಿಗೆ ಮಕ್ಕಳನ್ನ ನೇಣಾಕ್ಬಿಟ್ಟು ಅವನು ಹಗ್ಗಕ್ಕೆ ನೇಣಾಕೊಂಡ. ಆ ಕಾಲದಲ್ಲೇ, ಆ ಕರೋನಾ ಸಮಯದಲ್ಲೇ ಈ ಎಲ್ಲ ಹತ್ಯೆಗಳಿಗೂ ಕಾರಣವಾದ ಕಿಚ್ಚ ಸುದೀಪನು ಅರೆಸ್ಟ್ ಆಗಲೇಬೇಕು. ಅದಲ್ಲದೆ ಇಷ್ಟೆಲ್ಲ ನಾವು ಅವೇರ್ನೆಸ್ ಮೂಡಿಸಿ, ಕರ್ನಾಟಕ ಎಲ್ಲ ತುಂಬ ಅವೇರ್ನೆಸ್ ಮೂಡಿಸಿ ಜೂಜಾಡಬೇಡಿ ಅಂತ ಹೇಳಿ ಜೂಜಾಡುವ ಇವರನ್ನು ಖಂಡಿಸಿದಾಗ, ಇವರು ನಮ್ಮ ಬಾಯಿ ಮುಚ್ಚಿಸಲಿಕ್ಕೆ ಹಿಡಿದ ಆಯುಧ ಮನೆಯ ಹೆಣ್ಣು ಮಕ್ಕಳ ಮೇಲೆ ಅಟ್ಯಾಕು, ಅಂದರೆ ಆನ್ಲೈನ್ ಅಟ್ಯಾಕು. ಅವರ ಫೋಟೋಗಳನ್ನೆಲ್ಲ ಫೇಸ್ಬುಕ್ಕಲ್ಲಿ ತಗೊಂಡು ಮಾರ್ಫಿಂಗ್ ಮಾಡಿಸಿ ತಮ್ಮ ಚಟನಟ ಭಟರಿಂದ ಅವುಗಳನ್ನು ನಿಂದಿಸಿ, ಹೆಣ್ಣ ನಿಂದನೆಗಳನ್ನು ಮಾಡಿಸಿ, ಮನೆಯ ಮೇಲೆ ಅಟ್ಯಾಕ್ ಮಾಡಿಸಿ ಇನ್ನೂ ಕೇಸ್ ನಡೀತಾ ಇದೆ. ಇದನ್ನ ಆಕ್ಚುಲಿ ಆ ಮಗುವಿನ ಸಾವು ಕಣ್ಣಲ್ಲಿ ನೀರು ಬರ್ಸುತ್ತೆ. ಯಾಕಂದ್ರೆ ಆ ಮಗು ಇನ್ನು ಜಗತ್ತನ್ನು ನೋಡಬೇಕು ಅಂತ ಆಸೆ ಪಡೋ ವಯಸ್ಸಲ್ಲಿ ಸ್ವಂತ ತಂದೆ ತಾಯಿನೇ ಕೊಂದುಬಿಟ್ರೆ ಅದಕ್ಕಿಂತ ಘೋರ ದುರಂತ ಇದೆಯಾ? ಯಾಕೆ ಅವರಿಗೆ ಕರುಳಿಲ್ವಾ? ಇದನ್ನು ಯಾಕೆ ಸರ್ಕಾರ ತೀವ್ರವಾಗಿ ಗಮನಿಸ್ತಾ ಇಲ್ಲ? ಎಂಡಾರ್ಸ್ ಮಾಡಿರೋರನ್ನ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಅದಕ್ಕೆ ಮೊದಲು ಪ್ರಕಾಶ್ ರಾಜ್ ಎಂಡಾರ್ಸ್ ಮಾಡಿದ್ದ, ಅವನು ಇದರಲ್ಲಿ ಭಾಗಿ. ಕುರಿ ಪ್ರತಾಪ, ಅವನು ಮೊನ್ನೆ ಡೈವರ್ಸ್ ಆದ ಚಂದನ್ ಶೆಟ್ಟಿ, ಇವರಿಗೆ ದೇವರು ಪನಿಷ್ ಕೊಡ್ತಾ ಇದ್ದಾರೆ. ಒಂದು ಕಿಚ್ಚ ಸುದೀಪನ ಎಲ್ಲ ಪಿಕ್ಚರು ಫ್ಲಾಪ್ ಆಗಿ ರೋಡ್ಗೆ ಬರ್ತಾ ಇದ್ದಾನೆ, ಇದು ದೇವರು ಪನಿಷ್ ಮಾಡ್ತಾ ಇದಾರೆ. ಯಾಕಂದ್ರೆ ದೇವರು ತನ್ನ ಜಾಗದಲ್ಲಿ ಕರೆಕ್ಟ್ ಆಗಿದ್ದಾರೆ. ದೇಶ ಯಾಕೆ ಇವ್ರನ್ನ ಪನಿಷ್ ಮಾಡ್ತಾ ಇಲ್ಲ? ಇವ್ರನ್ನ ಪನಿಷ್ ಮಾಡಿಸದೇ ಇದ್ದಿದ್ದಕ್ಕೆ, ಮತ್ತೆ ಇವರ ಕಡೆಯವರು ಈ ಆನ್ಲೈನ್ ಜೂಜನ್ನ ಖಂಡಿಸಿದ್ದಕ್ಕೆ, ಇವರು ಅಹೋರಾತ್ರನ ಮನೆಯ ಮೇಲೆ, ಅದು ತಾನು ಉಳ್ಕೊಂಡಿದ್ದ ಬಂಧುಗಳ ಮನೆಯ ಮೇಲೆ ಅಟ್ಯಾಕ್ ಮಾಡಿಸಿ, ತೀವ್ರವಾದ ಅಟ್ಯಾಕ್, ಮಾರಣಾಂತಿಕವಾದ ಅಟ್ಯಾಕ್ ಮಾಡಿಸಿದಾಗ ಆ ಕೇಸ್ ಮುಚ್ಚಲು ಪ್ರಯತ್ನ ಪಟ್ಟಿದ್ದು ಅಂದಿನ ಹೋಮ್ ಮಿನಿಸ್ಟರ್ ಬೊಮ್ಮಾಯಿ,
ಮತ್ತೆ ಯಡಿಯೂರಪ್ಪ ಅವರು ಕೂಡ ಲೀಗಲ್ ಕೇಸುಗಳಲ್ಲಿ ಸಿಕ್ಕಾಕೋತಾ ಇದಾರೆ. ಇದು ದೇವರ ಲೀಲೆ. ಮಾಮ ಮಾಮ ಅನ್ಕೊಂಡು ಕೇಸ್ ಪಬ್ಲಿಕ್ ಟಿವಿಗಳಲ್ಲೂ ಬರ್ದಂಗ್ ಮಾಡಿಬಿಟ್ರು. ಮತ್ತೆ ಎಂತ ದೊಡ್ಡ ಆಫೀಸರ್ ಪರಿಚಯ ಇರೋರು ಇಲ್ಲದೆ ಇರೋರು ಕೈ ಕಟ್ಕೊಂಡು ಕುತ್ಕೊಂಡ್ಬಿಟ್ರು ನಾವೇನು ಮಾಡೋಕ್ಕಾಗಲ್ಲ ಅಂತ. ಕೋರ್ಟಲ್ಲಿ ಎಲ್ಲ ಓಪನ್ ಆಗುತ್ತೆ, ಅದು ಬೇರೆ. ಭಗವಂತ ಯಾವತ್ತೂ ಬಿಡೋದಿಲ್ಲ. ಎಲ್ಲರೂ ಸರಣಿಯಲ್ಲಿ ಮಾಡಿದ್ದಾರೋ ಮಾಡಿಲ್ವೋ, ಯಾವುದೋ ಪೋಕ್ಸೋ ಕೇಸ್ ಅಂತೆ, ಆ ಕೇಸ್ ಅಂತೆ, ಭ್ರಷ್ಟಾಚಾರದ ಕೇಸ್ ಅಂತೆ ಸಿಕ್ಕಾಕೊಂಡು ವಿಲ್ಲ ವಿಲ್ಲ ಒದ್ದಾಡ್ತಾ ಇದ್ದಾರೆ ಕಾನೂನಿನಲ್ಲಿ ಕೈ ಹಾಕಿದ್ದಕ್ಕೆ. ನೀವೇ ಹೇಳಿ, ಇವತ್ತು ಈ ಮೂರು ಜನರ ಮರಣಕ್ಕೆ, ಆ ಇಬ್ಬರ ಹತ್ಯೆಗೆ, ಆ ಒಬ್ಬನ ಆತ್ಮಹತ್ಯೆಗೆ ಕಾರಣ ಹೌದೋ ಅಲ್ವೋ ಕಿಚ್ಚ ಸುದೀಪ ಮತ್ತು ಅವನ ಸಂಗಡಿಗರು, ಅಂದರೆ ಅವನಿಗೆ ಅವನ ಹಾಗೆ ರಮ್ಮಿ ಆಡಿ ಕ್ಯಾಶ್ ಗೆಲ್ಲಿ ಅಂತ ಹೇಳಿದ ಈ ಜನ, ನೀವೇ ಹೇಳಿ. ಇದು ವೈಟ್ ಕಾಲರ್ ಹತ್ಯೆಗಳಾದಂಗೆ ಆಯ್ತಿದು. ಅಂದರೆ ತಾನು ಸಿಕ್ಕಾಕೊಳ್ಳದೆ ಅವನು ದರ್ಶನ್ ತಾನು ಮಾಡಿ ಸಿಕ್ಕಾಕೊಂಡ, ಇವರು ಮಾಡಿಸಿ ಕಾಲರ್ ಎತ್ಕೊಂಡು ಓಡಾಡ್ತಾ ಇದ್ದಾರೆ. ಇಂಥವ್ರಿಗೆ ಕರ್ನಾಟಕದ ಕೆಲವು ಯೂನಿವರ್ಸಿಟಿಗಳು ಡಾಕ್ಟರೇಟ್ ಕೊಡದಂತೆ. ಇವನು ಅದನ್ನು ಕಾಲಲ್ಲಿ ಬೇಡ ಅಂತ ಒದೆಯೋದಂತೆ, ನನಗೆ ಬೇಡ ಅಂತ. ಅಂದರೆ ಅಲ್ಲಿಗೇನೋ ಇವನು ದೊಡ್ಡ ಹೀರೋ ಅಂತ. ಅಹೋರಾತ್ರ ಬಾಯಿ ತೆರೆದ್ರೆ ಯಾರ್ಯಾರು ಎಷ್ಟೆಷ್ಟು ಡಾಕ್ಟರೇಟ್ಗಳನ್ನ ಹೇಗೆ ತಗೊಂಡ್ರು ಅಂತ ಆಚೆ ಬರುತ್ತೆ. ನನಗೆ ಅದೆಲ್ಲ ಇಷ್ಟ ಇಲ್ಲ. ಅವರವ್ರ ಕರ್ಮ ಅದು. ಅವನ ಡಾಕ್ಟರೇಟ್ಗಳು 100 ತಗೊಳ್ಳಿ, ನನಗೆ ಒಬ್ಬರೇ ಒಬ್ಬರು ಇಷ್ಟ. ಸರ್ ಎಂ ವಿಶ್ವೇಶ್ವರಯ್ಯ ಮತ್ತು ನಮ್ಮ ನಟರು ತುಂಬ ಒಳ್ಳೆಯವ್ರಿಗೆ ಕೆಲವರಿಗೆ ಡಾಕ್ಟರೇಟ್ ಬಂದಿದೆ. ಸರ್ ಎಂ ವಿಶ್ವೇಶ್ವರಯ್ಯನಿಗೆ ವಿಶ್ವದಾದ್ಯಂತ ಯೂನಿವರ್ಸಿಟೀಸ್ ಕೊಟ್ಟ ಡಾಕ್ಟರೇಟ್ಗಳು ಎಷ್ಟು ಅಂದರೆ, ಇದುವರೆಗೂ ವಿಶ್ವದಲ್ಲಿ ಅವರಷ್ಟು ಡಾಕ್ಟರೇಟ್ ಯಾರಿಗೂ ಸಿಕ್ಕಿಲ್ಲ. ಸರಾಸರಿ 25 ಡಾಕ್ಟರೇಟ್ಗಳು ಸಿಕ್ಕಿದೆ ವಿಶ್ವೇಶ್ವರಯ್ಯನವರಿಗೆ. ನಮ್ಮ ಕರ್ನಾಟಕದ, ನಮ್ಮ ಚಿಕ್ಕಬಳ್ಳಾಪುರದ, ನಮ್ಮ ಮುದ್ದೇನಹಳ್ಳಿಯ ವಿಶ್ವೇಶ್ವರಯ್ಯ ಜೀವನದಲ್ಲೂ ಪರಿಪೂರ್ಣ. ಯಾವ ಡಾಕ್ಟರ್ ಕೂಡ ಬದುಕೋಕ್ಕಾಗುತ್ತಾ ಇಲ್ವೋ, ಅವರು ಡಾಕ್ಟರ್ ಓದ್ದೇ ಇದ್ರು ಕೂಡ 102 ವರ್ಷ ಬದುಕಿದಂತಹ ಮಹಾನುಭಾವ. ಅಷ್ಟೇ ಡಿಸಿಪ್ಲಿನ್ಡ್ ಸೋಲು. ಎಷ್ಟು ತಿನ್ಬೇಕು ಅಂದರೆ ಅಷ್ಟೇ ತಿನ್ನೋದು, ಇಷ್ಟು ಗ್ರಾಮ್ ತಿನ್ಬೇಕು ಅಂದರೆ ಅಷ್ಟೇ ಗ್ರಾಮ್ ತಿನ್ನೋದು, ಇಷ್ಟು ಸಮಯ ಅಂದರೆ ಅಷ್ಟೇ ಸಮಯ, ಇಷ್ಟೊತ್ತಿಗೆ ಟೈ ಬಿಚ್ಚಬೇಕು ಅಂದರೆ ಅಷ್ಟೊತ್ತಿಗೆ ಟೈ ಬಿಚ್ಚೋದು. ಆ ರೀತಿ ಬದುಕೋಕ್ಕಾಗಲ್ಲ ಬಿಡಿ ಎಲ್ಲರಿಗೂ. ನಾವು ಆ ಕಿಚ್ಚನ್ ಅನ್ನ ಮೊಟ್ಟ ಮೊದಲಿಗೆ ಷಂಡ ಕಿಚ್ಚ, ನಾಮರ್ದ ಕಿಚ್ಚ, ನಪುಂಸಕ ಕಿಚ್ಚ, ನಿರ್ಲಿಂಗಿ ಕಿಚ್ಚ ಅಂತ ಕರೆದಿದ್ದು ಯಾಕೆ ಅಂತ ನಿಮಗೆಲ್ಲ ಅನ್ನಿಸ್ಬೋದು. ಇದು ಅಸಭ್ಯನಾ? ಇಲ್ಲ, ಇದು ಚಾಣಕ್ಯ ನೀತಿ. ಅವನು ನಮ್ಮ ಮನೆಯ ಹೆಣ್ಣು ಮಕ್ಕಳ ಹಣೆಯ ಮೇಲೆ ಚಪ್ಪಲಿ ಇಡಿಸಿ ಹರಾಜ್ ಹಾಕಿದ್ದೀವಿ, ಇಷ್ಟಕ್ಕೆ ಮಾರಾಟಕ್ಕೆ ಇಟ್ಟಿದ್ದೀವಿ ಅಂತ ಓಪನ್ ಆಗಿ ಫೇಸ್ಬುಕ್ ಅಲ್ಲಿ ಅವನದೇ ಆದ ಅವನೇ ನಡೆಸುತ್ತಿರುವ ಪೇಜುಗಳಲ್ಲಿ ಹಾಕಿಸ್ಕೊಂಡ, ಅಹೋರಾತ್ರ ಬಾಯಿ ಮುಚ್ಚುತ್ತಾನೆ ಅಂತ. ಇವಾಗ ನಾನು ಅವನ ಮುಗ್ಧ ಮಗುವನ್ನು ನಿಂದಿಸಲೇ? ಅಸಹ್ಯ ಅಲ್ವಾ ಅದು? ಅವನ ಧರ್ಮಪತ್ನಿ ನನಗೆ ಭಗಿನಿ ಸಮಾನ, ಅಂದರೆ ತಂಗಿಯ ಸಮಾನ, ಆಕೆಯನ್ನು ನಿಂದಿಸಲೇ? ಅವನ ತಾಯಿ ನನಗೆ ಸ್ವಂತ ತಾಯಿಯ ಸಮಾನ, ಆ ತಾಯಿಯನ್ನು ನಿಂದಿಸಲೇ? ಥೂ, ಅಂತಹ ಕೆಲಸ ನನಗೆ ಇಷ್ಟವಿಲ್ಲ. ಹಾಗಾಗಿ ಚಾಣಕ್ಯ ಹೇಳ್ತಾನೆ, ನಿಮ್ಮ ಹೆಣ್ಣ ನಿಂದನೆ ಮಾಡೋದು, ಶೋಷಣೆ ಮಾಡೋದು, ಅತ್ಯಾಚಾರ ಮಾಡುವ ಅತ್ಯಾಚಾರಿಗಳನ್ನು ನರಿದ್ರಾಕ್ಷಿಯ ಥರ ಷಂಡ ನಪುಂಸಕ ನಾಮರ್ದ ನಿರ್ಲಿಂಗರೆನ್ನಿ. ಆಗ ಅವರು ಅವಮಾನ ತಡ್ಕೊಳಕ್ಕಾಗದೆ ತಲೆ ಮರೆಸ್ಕೊಂಡು ಓಡಾಡ್ತಾರೆ. ಹಳ್ಳಿಗಳಲ್ಲಿ ಒಂದ್ಸಲ ಷಂಡ ಮುದ್ರೆ ಬಿತ್ತು, ಯಾರ ಹೆಂಡತಿ ಬಂದು ನನ್ನ ಗಂಡ ಷಂಡ ಅಂತ ಹೇಳಿದ್ರೆ ಅವನು ಆತ್ಮಹತ್ಯೆ ಮಾಡ್ಕೋತಿದ್ದ ಅವಮಾನಕ್ಕೆ. ಇದು ಟಿಪ್ಪು ಸುಲ್ತಾನ್ ಸಮಯದಲ್ಲೂ ನಡೀತು. ಅನೇಕ ದಂಡ ನಾಯಕರು, ದಳವಾಯಿಗಳು, ದಳಪತಿಗಳು ಹೆಣ್ಣು ಮಕ್ಕಳನ್ನ ಹಾರಿಸ್ಕೊಂಡೋಗಿ ಅತ್ಯಾಚಾರ ಎಸಗಿದಾಗ ಆ ಹೆಣ್ಣು ಮಕ್ಕಳು ಆಚೆ ಬಂದು ಅಯ್ಯಯ್ಯೋ ಇವನು ದೊಡ್ಡ ಷಂಡ ಅಂತ ಹೇಳ್ತಿದ್ರು. ಆ ದಳವಾಯಿನೇ ಊರಲ್ಲಿ ಓಡಾಡದೆ ಆತ್ಮಹತ್ಯೆ ಮಾಡ್ಕೋತಿದ್ದ. ಇದನ್ನ ದಳವಾಯಿಯ ಆತ್ಮಕಥೆ ಎನ್ನುವ ಪುಸ್ತಕದಲ್ಲಿ ಇದೆ, ಓದಿನಿ. ಅದಕ್ಕೆ ನಾವು ಅದೇ ತಂತ್ರವನ್ನು ಬಳಸಿ ಕಿಚ್ಚನನ್ನು
ಡಾಕ್ಟರೇಟ್ ಅವನು ತಗೊಂಡ ಇಲ್ವ, ನಮ್ಮ ಷಂಡ್ರೇಟ್ ಅವನು ತಗೊಂಡ, ಸ್ವೀಕರಿಸ್ದ ಅವನು, ಅವನನ್ನ ಷಂಡ ಮುದ್ರೆ ಹಾಕಿದ್ವಿ. ಅವತ್ತಿಂದ ಅವನ ಹೆಣ್ಣ ನಿಂದನೆಗಳು ಕಡಿಮೆ ಆಯಿತು. ಅವನಿಗೇನು ದಿಕ್ಕೇ ತೋಚಲಿಲ್ಲ, ಏನಿದು ಕೇಳೋದು, ಗಂಡು ಅಲ್ಲದವನು ಷಂಡ ಅಂತಷ್ಟೆ. ಅಂದ್ರೆ ಗಂಡ ಅಲ್ಲದವನು ಷಂಡ, ಗಂಡ ಅಂದ್ರೆ ಹೆಂಡತಿಯನ್ನ ತುಂಬಾ ಸುಂದರವಾಗಿ ಚೆನ್ನಾಗಿ ನೋಡ್ಕೊಳ್ಳುವಂತವನು ಗಂಡ, ಅದು ಅಲ್ಲದವನು ಷಂಡ ಅಂತ. ಅದನ್ನ ನಾವು ಅವನಿಗೆ ಮುದ್ರೆ ಹಾಕಿದ್ವಿ. ಆವತ್ತಿನಿಂದ ಅವನು ಷಂಡ ಕಿಚ್ಚ, ಷಂಡ ಸುದೀಪ, ನಾಮರ್ದ ಸುದೀಪ, ನಾಮರ್ದ ಕಿಚ್ಚ, ನಿರ್ಲಿಂಗಿ ಸುದೀಪ, ನಿರ್ಲಿಂಗಿ ಕಿಚ್ಚ, ನಪುಂಸಕ ಸುದೀಪ, ನಪುಂಸಕ ಕಿಚ್ಚ ಅಂತ ಹೇಳಿ ಅವನ ಕಾಟ ಕಡಿಮೆ ಆಗೋ ತರ ಮಾಡಿದ್ವಿ ಕರ್ನಾಟಕದಲ್ಲಿ. ಆದರೂ ಕೂಡ ಇವತ್ತಿಗೂ ಆತ್ಮಹತ್ಯೆ ಆಗ್ತಾ ಇದೆ ಅಂದ್ರೆ ಅವನೇ ಜವಾಬ್ದಾರಿ. ಇಂಥವನೇ ಹೇಳಿದಾನೆ ಅಂದ್ರೆ, ಇವಾಗ ಕಾಲ್ಗೇಟ್ ಬಳಸಿ ಅಂತ ಒಬ್ಬ ಅಡ್ವರ್ಟೈಸ್ಮೆಂಟ್ ಹೇಳ್ತಾನೆ, ಅದನ್ನ ಬಳಸಿದಾರೆ ಅಂದ್ರೆ ಅವನು ಹೇಳಿದಾನೋ ಅವನ್ನೇ ಅದಕ್ಕೆ ಕಾರಣ ಆಗ್ತಾನೆ. ಇವಾಗ ರಾಮದೇವ್ ಮಾಡಿರೋ ತಪ್ಪಿಗೆ ಅವನು ಕೋರ್ಟಲ್ಲಿ ಖಂಡನೆಗೆ ಈಡಾದ್ನಲ್ಲ, ಹಂಗೆ ಇವನು ಮಾಡಿದ್ದಕ್ಕೆ ಇವತ್ತು ಆ ಸಾವುಗಳಾಗ್ತಾ ಇದೆ. ಇದನ್ನ ಯಾಕೆ ಸರ್ಕಾರ ಪರಿಗಣಿಸ್ತಾ ಇಲ್ಲ? ಹಿಂದಿನ ಸರ್ಕಾರಗಳು ಇವನಿಗೆ ತಾಳೆ ಹಾಕಿ ಇವನಿಗೆ ಮೆರವಣಿಗೆ ಮಾಡಿದ್ದಕ್ಕೆ ಅವರು ಸರ್ಕಾರನೇ ಬಿದ್ದಂಗಾಯ್ತು. ದೇಶದಲ್ಲೇ ಇದ್ದ ಸರ್ಕಾರ ರಾಷ್ಟ್ರದಲ್ಲಿ ಇಲ್ಲದಂಗಾಯ್ತು. ಇದು ದೈವಲೀಲೆ. ಇವತ್ತಿನ ಸರ್ಕಾರ ಕೂಡ ಇದನ್ನ ಕಣ್ಣು ಮುಚ್ಕೊಂಡು ನೋಡಿದ್ರೆ, ಇದಕ್ಕೆ ಎನ್ಕ್ವೈರಿ ಮಾಡಿಸಿ ಈ ಎಲ್ಲ ಎಂಡಾರ್ಸ್ ಮಾಡಿರೋರನ್ನ ಒಳಗೆ ಹಾಕಿಸದೇ ಇದ್ರೆ ಈ ಸರ್ಕಾರಕ್ಕೂ ಅದೇ ಗತಿ ಬರುತ್ತೆ. ಸರ್ಕಾರದ ಒಬ್ಬೊಬ್ಬ ಪ್ರತಿನಿಧಿ ಮತ್ತೆ ಅಷ್ಟೆಲ್ಲ ನೀವು ಸರ್ಕಾರ, ನಿಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ ದಯವಿಟ್ಟು ಕೇಳ್ತೀನಿ. ನೀವು ಅಷ್ಟೆಲ್ಲ ಎಲ್ಲ ಉಚಿತವಾದ ಕೆಲಸಗಳು ಮಾಡ್ತಾ ಇದ್ರಿ, ಉಚಿತ ವಿದ್ಯುತ್ ಶಕ್ತಿ ಕೊಡ್ತಾ ಇದ್ರಿ, ಅದು ಅಗ್ನಿ. ಉಚಿತ ವಾಯು ಏನೋ ದೇವರು ಕೊಡ್ತಾ ಇದ್ದಾರೆ, ಅದು ವಾಯು. ಉಚಿತ ಆಹಾರಗಳು ಸ್ವಲ್ಪ ಕೊಡ್ತಾ ಇದ್ರಿ, ಅದು ಆಹಾರ ಅಂದ್ರೆ ಅದು ಭೂಮಿ. ಉಚಿತ ನೀರು ಯಾಕೆ ಕೊಡ್ತಿಲ್ಲ? ನೀರು ಯಾಕೆ ಮಾರ್ತಾ ಇದ್ದೀರಿ ಸರ್ಕಾರ? ದಯವಿಟ್ಟು ಕೇಳಿ. ಆ ನೀರನ್ನು ಕೂಡ ಒಂದ್ಸಲ ಜನಕ್ಕೆ ಫ್ರೀಯಾಗಿ ಕೊಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಆ ನೀರು ಮಾರುವಂತಹ ದುರ್ಗತಿ ನಮಗೆ ಯಾಕೆ ಕರ್ನಾಟಕದವರಿಗೆ? ಬೇರೆ ಬೇರೆ ರಾಷ್ಟ್ರಗಳಿಗೆ ನೀರು ಕೊಡುವ ನಮಗೆ ನಮ್ಮ ಜನರ ಹತ್ರ ನೀರು ಖರೀದಿಸುವಂತಹ ಪರಿಸ್ಥಿತಿ ಯಾಕೆ ಮಾಡ್ತಾ ಇದ್ದೀರಿ? ಹೆಂಗೋ ಉಚಿತ ವಿದ್ಯುತ್ ಕೊಡ್ತಾ ಇದ್ರಲ್ಲ, ಅದೇ ವಿದ್ಯುತ್ತಿಂದ ಆ ನೀರನ್ನ ಶುದ್ಧ ಮಾಡಿ ಕೊಡಿ ದಯವಿಟ್ಟು. ನಿಮ್ಮನ್ನ ದಮ್ಮಯ್ಯ ಎಂದು ಕೇಳಿಕೊಳ್ಳುತ್ತೇನೆ. ಭವತಿ ನೀರಾಂದೇಹಿ, ಭವತಿ ಜಲಾಂದೇಹಿ ಅಂತ ನಿಮ್ಮನ್ನ ತಲೆಬಾಗಿ ಕೇಳುತ್ತೇನೆ. ಜನಗಳಿಗೆ ನೀರನ್ನಾದರೂ ಫ್ರೀಯಾಗಿ ಕೊಡಿ. ಇದು ನಿಮ್ಮಲ್ಲಿ ಅಹೋರಾತ್ರನ ಮನವಿ. ತನ್ನ ತಪ್ಪಿನ ಅರಿವಾಗದೆ ಇವತ್ತಿಗೂ ತಲೆ ಮರೆಸಿಕೊಂಡು ಬದುಕ್ತಾ ಇರೋ ಪಿಕ್ಚರ್ಗಳೆಲ್ಲ ರಿಲೀಸ್ ಆಗ್ತಾ ಇದೆ. ಅವನು ಪಿಕ್ಚರ್, ಅವನು ಯಾರು ಅದಕ್ಕೆ ಅಪಪ್ರಚಾರ ಮಾಡಂಗೆ ಇಲ್ಲ. ಅವನು ಪಿಕ್ಚರ್ ನೆಲ ಕಚ್ಕೊಂಡು ಹೋಗುತ್ತೆ, ಅವನ ಮುಖ ಎಲ್ಲಿದೆ ಅವನಿಗೆ? ಪ್ರೊಡ್ಯೂಸರ್ಸ್ಗೆ ದುಡ್ಡು ಲಾಸ್ ಆಗತ್ತಷ್ಟೇ. ಇಂಥವ್ರನ್ನ ಹಾಕೊಂಡು ಪಿಕ್ಚರ್ ತೆಗಿತೀರಿ, ಅದ್ರ ಬದಲು ಹೊಸ ಹೊಸ ಹೀರೋಗಳನ್ನ ತಗೊಂಡು ಬಂದ್ರು, ಪ್ರಾಮಾಣಿಕತೆ ಇರುವಂತ ಹೀರೋಗಳನ್ನ ಪರಿಚಯಿಸ್ರು. ಏನು ಭ್ರಷ್ಟಾಚಾರ? ನೀವು ಮಾಡಿದ್ರು, ನೀವು ರಾಮನಾಗಿದ್ರು, ನಿಮ್ಮ ಮಕ್ಕಳು ಮಾಡಿದ್ರು ಸಿಕ್ಕಾಕೋತೀರಿ ಅನ್ನೋದಕ್ಕೆ ಇವತ್ತು ಉದಾಹರಣೆ ನಮ್ಮ ಕಣ್ಮುಂದೆ ನಡೀತಾ ಇದೆ. ತುಂಬಾ ಕಷ್ಟದ ಕೆಲಸ. ಇನ್ನೊಂದು 7 ವರ್ಷ ನೋಡಿ, ಭ್ರಷ್ಟಾಚಾರ ಮಾಡುವ ಇಚ್ಛೆ ಇರೋರು ಸರ್ಕಾರದಲ್ಲಿ ಬರದೇ ಇಲ್ಲ. ಅಯ್ಯೋ, ಈ ಸರ್ಕಾರ ಜೈಲ್ಗೆ ಹಾಕತ್ತೆ, ಇಲ್ಲಾಂದ್ರೆ ಇರೋದನ್ನ ಕಳ್ಕೋಬೇಕಾಗತ್ತೆ ಈ ಉಚಿತ ಗಿಫ್ಟ್ಗಳಿಂದ. ಅದಕ್ಕೆ ನಾವು ವ್ಯಾಪಾರಗಳೇ ಮಾಡ್ಕೋತೀವಪ್ಪ, ಯಾರಾದರೂ ಈ ಸವಾಸನೆ ಬೇಡ ಅಂತ ಹೊರಟೋಗ್ತಾರೆ. ತುಂಬಾ ಪ್ರಾಮಾಣಿಕ ದೇಶಭಕ್ತಿ ಇರೋಂಥ ಜನ ಮಾತ್ರ ದೇಶನ ಆಳೋದಕ್ಕೆ ಬರ್ತಾರೆ, ಸೇವಕರಾಗಿ ದೇಶನ ಅಡ್ಮಿನಿಸ್ಟ್ರೇಟ್ ಮಾಡ್ತಾರೆ. ಚಿಂತೆ ಮಾಡಬೇಡಿ. ಭೂಮಿಗಳು ಅಷ್ಟೆ, ತುಂಬಾ ಜನ ಕಬ್ಜಾ ಮಾಡಿಕೊಂಡಿದ್ದಾರೆ, ಮಿನಿಸ್ಟರ್ಸ್ ನಾಚಿಕೆ ಗೆಟ್ಟವರು. ಅದೆಲ್ಲ ವಾಪಸ್ ಮರಳಿ ವಾಪಸ್ ಸಿಗತ್ತೆ.
ಅವ್ರು ಕೂಡಿಟ್ಟಿದ್ದಕ್ಕೆ ಅವ್ರಿಗೆ ಸ್ವಲ್ಪ ಟ್ಯಾಕ್ಸ್ ಕೊಡ್ಬೇಕಾಗುತ್ತೆ ಗೌರ್ಮೆಂಟ್. ಎಲ್ಲರೂ 1,000 ಎಕರೆ 2,000 ಎಕರೆ ಬೇನಾಮಿಗಳು ಎಲ್ಲ ಮಾಡಿಕೊಂಡಿರೋರು ಮಕ್ಕಳೆಲ್ಲ ಜೈಲಿಗೆ ಹೋಗ್ಬಿಟ್ಟು ಆ ಅಣ್ಣ ಈ ಅಣ್ಣ ಎಲ್ಲರ ಮಕ್ಕಳು ಜೈಲಿಗೆ ಹೋಗ್ಬಿಟ್ಟು ಆಸ್ತಿಗಳನ್ನ ಅನುಭವಿಸೋರಿಲ್ಲದೆ ಆ ಆಸ್ತಿಗಳು ಸರ್ಕಾರ ತಗೊಂಬಿಡುತ್ತೆ, ಮತ್ತೆ ಉಳುವವನದೇ ಭೂಮಿಯಾಗುತ್ತೆ. ಇದೆಲ್ಲ ನಡೆಯುತ್ತೆ, ಆ ಸಂದರ್ಭಕ್ಕೋಸ್ಕರ ಕಾಯೋಣ. ಈ ಕಿಚ್ಚ ಸುದೀಪ್ ನನಗೆ ಜ್ಞಾಪಕ ಬರೆದಿದ್ರು ಪರವಾಗಿಲ್ಲ, ಆತ್ಮಹತ್ಯೆಗಳನ್ನು ನಿಂತರೆ ಸಾಕಾಗಿದೆ. ಪ್ರತಿ ಆತ್ಮಹತ್ಯೆ ಮತ್ತೆ ಹತ್ಯೆಗಳ ಹಿಂದೆ ನೋಡಿ, ಅವರಪ್ಪ ಏನ್ ತಪ್ಪು ಮಾಡಿದನ ಗೊತ್ತಿಲ್ಲ. ಅವನು ಆ ಮಗು ಯಾಕಪ್ಪ ನಾನು ಸಾಯ್ಬೇಕು ಅಂದಿದ್ರೆ ಏನು ಉತ್ತರ ಕೊಡಕ್ಕಾಗುತ್ತೆ? ಅವನು ನಾನು ಇಂಥ ತಪ್ಪು ಮಾಡಿ ಏನೂ ತಪ್ಪು ಗೊತ್ತಿಲ್ಲದೆ ಸಾಯೋದಂತ ಪರಿಸ್ಥಿತಿ ಆ ಮಗುಗೆ ತಂದಿಯಲ್ಲೋ, ಲೈ ಎಂತ ತಪ್ಪು ಮಾಡ್ಬಿಟ್ಟಿಯೋ ನೀನು, ಲೈ ಒಂದ್ಸಲ ಆಚೆ ಬಂದು ರಮ್ಮಿ ಆಡಬೇಡಿ, ಹಣ ಕಳ್ಕೊತೀರಿ, ಆತ್ಮಹತ್ಯೆ ಮಾಡ್ಕೋತೀರಿ ಅಂತ ಹೇಳಿ ಪಾಪ ತೊಳ್ಕೊಳಕ್ಕೂ ಆಗ್ತಾ ಇಲ್ವಲ್ಲ ಲೈ ನಿನಗೆ. ಏ ಕಿಚ್ಚ ಸುದೀಪ, ಪ್ರತಿ ಆತ್ಮಹತ್ಯೆ ಹತ್ಯೆಗಳಲ್ಲಿ ನೀನು ಜ್ಞಾಪಕ ಬರೋಂಗೆ ಯಾಕಾಗತ್ತೋ ಗೊತ್ತಿಲ್ಲ. ನಿನ್ನ ಕರ್ಮ, ನಿನ್ನ ದುರ್ಗಂಧ ನಮಗೆ ಸಿಗದ ಹಾಗೆ ಕರ್ನಾಟಕದಲ್ಲಿ ಆತ್ಮಹತ್ಯೆಗಳೇ ಇಲ್ದಂಗಾಗ್ಲಿ ಅಂತ ಆ ಭಗವಂತನಲ್ಲಿ ಬೇಡ್ಕೋತಾನೋ ಅಹೋರಾತ್ರ. ಇನ್ನು ನೀನು ಮಾಡಿಸಿದ ಆ ಅಟ್ಯಾಕ್ಗೆ ಪೋರ್ಟಲ್ ಬಂದು ನಿಂತು ಉತ್ತರ ಹೇಳಕ್ ಸಿದ್ಧನಾಗಲಿ ಕಿಚ್ಚ ಸುದೀಪ. ಆ ನಿನ್ನ ಹುಡುಗರು ಬರ್ತಾರೆ ಕೋರ್ಟ್ ಹತ್ರ ತಿನ್ನೋಕ್ಕೂ ಇಲ್ಲದ ಹಾಗೆ. ಒಂದಿವಸ ಮಾನ್ಯ ನ್ಯಾಯಾಧೀಶರು ನೀವು ಮಾಡಿದ ತಪ್ಪಿಗೆ ಎದುರು ಮನುಷ್ಯನಿಗೆ ತೊಂದರೆ ಆಗ್ತದೆ, ಫೈನ್ ಕಟ್ಟಿ ಅಂದರೆ ಎಲ್ಲರೂ ಜೋಬ್ ತಡವಿದ್ರು 500 ರೂಪಾಯಿ ಸಿಗಲಿಲ್ಲ. ಎಂಥ ಪರಿಸ್ಥಿತಿಯಲ್ಲಿ ಇಟ್ಟಿದೆಯೋ ನಿನಗೋಸ್ಕರ ನೀನು ಹೇಳಿದ ಕೆಲಸ ಮಾಡಿದ್ದಕ್ಕೆ ಅವ್ರನ್ನ, ಎಂಥ ಪರಿಸ್ಥಿತಿ ನೀನು ಅದೇ ಕೋರ್ಟಿಗೆ ಬಂದು ನೀನು ನಿನ್ನ ತಪ್ಪಿನ ವಿಚಾರನ ಮಾತಾಡುವಂತ ಪರಿಸ್ಥಿತಿ ಬರುತ್ತಲ್ಲಿ. ಅದೇ ದರ್ಶನ್ ಪಕ್ಕದ ರೂಮ್ಗೆ ನೀನು ಹೋಗದೇ ಇದ್ರೆ ಅವಾಗ ಕೇಳಲ್ಲಿ ಎಂತ ಬದುಕು ನಿಂದು ಲೈ ಏನಲ್ಲಿ ಬಾಯಲ್ಲಿ ಸಿಗರೇಟ್ ಇಲ್ಲದೆ ಪಿಕ್ಚರ್ ಇಲ್ಲ, ನಿನ್ನ ಬದುಕು ಹೆಂಗೆ ಅಂತ ತೋರಿಸ್ಕೊಡ್ತಾ ಇದೀಯ, ಕುಡಿತಾನಂತೆ ಒಬ್ಬೊಬ್ಬೊಬ್ಬೊಬ್ಬ. ನೀನು ಪ್ರತಿ ಆತ್ಮಹತ್ಯೆಗೂ ಕರ್ನಾಟಕದ ಯುವಕರು ಪುಟಿದದ್ದು ನೀನೇ ಕಾರಣ ಅಂತ ಹೇಳೋಂಗ್ ಮಾಡ್ಕೊಂಡಿದ್ಯಲ್ಲಿ ಎಷ್ಟು ಚೆನ್ನಾಗಿ. ಏ ದರ್ಶನ್ಗ ನಿನ್ನ ಹತ್ರ ಕ್ಲಾಸ್ ತಗೋಬೇಕಾಗಿತ್ತು, ಎಷ್ಟು ಚೆನ್ನಾಗಿ ಹತ್ಯೆಗಳು ಮಾಡ್ತೀಯ ನೀನು, ಎಷ್ಟು ಚೆನ್ನಾಗಿ ನೋಡೋ ಕೈಗೆ ಮೈಗೆ ಒಂದು ಶರ್ಟ್ಗೂ ಒಂದು ರಕ್ತದ ಕಲೆ ಇರೋದಿಲ್ಲ ನೀನು ಮಾಡೋ ಹತ್ಯೆಗಳಲ್ಲಿ. ನೀನು ಮನಸ್ಸಲ್ಲಿ ಇದ್ದಕ್ಕೆ ಮಾಡ್ತೀಯಲ್ಲಿ, ಯಾರೋ ಹೇಳ್ಕೊಟ್ರಿ, ಎಲ್ಲೋ ಟ್ರೈನಿಂಗ್ ತಗೊಂಡೆ ನೀನು, ಎಂತ ಅದ್ಭುತ ಕಣ ನೀನು. ಅವನನ್ನ ಹೆಣ್ಣ ನಿಂದನೆ ಮಾಡಿದ್ದಕ್ಕೆ ಅವನು ಪೆದ್ದ ಅವನು ಹತ್ಯೆ ಮಾಡಿ ಸಿಕ್ಕಾಕೊಂಡ, ನೀನು ಏನೇನು ಟೆಕ್ನಿಕ್ಸ್ ಮಾಡಿದ್ಯಲ್ಲಿ ನಿನ್ನ ಹುಡುಗರನ್ನೆಲ್ಲ ಬಿಟ್ಟು ಬಾ ಹೊಸಕೋಟೆ ಕಬಾಬ್ ಮಾಡಿಸ್ತೀಯ ಅಹೋರಾತ್ರ, ನನ್ನ ಹೊಸಕೋಟೆ ಕಬಾಬ್ ಮಾಡಿಸ್ತಾನಂತಪ್ಪ ಇಚ್ಚ. ಮತ್ತೆ ಹೆಣ್ಮಕ್ಕಳನ್ನ ಆಕ್ಷನ್ ಮಾಡ್ತಾನಂತೆ ಫೇಸ್ಬುಕ್ ಅಲ್ಲಿ, ಅವನೊಬ್ಬ ಸಂಜಯ್ ಯತಿಷ್ಠ ಅಂತ, ನಿಮಗೆ ಕೇರ್ಫುಲ್ ಆಗಿರಿ, ಅವನು ತುಂಬಾ ಡೇಂಜರಸ್, ಅವನಿಗೆ ನೆಟ್ವರ್ಕ್ ಇದೆಯಂತೆ, ಹೆಣ್ಮಕ್ಕಳನ್ನ ಟ್ಯಾಗ್ ಹಾಕಿ ಫೇಸ್ಬುಕ್ ಅಲ್ಲಿ ಮಾರೋ ಅಷ್ಟು ನೆಟ್ವರ್ಕ್ ಇದೆಯಂತೆ. ಅವನನ್ನು ಕರ್ನಾಟಕದ ಪೊಲೀಸ್ ಇನ್ನೂ ಅರೆಸ್ಟ್ ಮಾಡಲಿಲ್ಲ, ದಾಖಲೆಗಳಿದೆ ಅಹೋರಾತ್ರನತ್ರ, FIR ಕಾಪಿ ಇದೆ, ಸಂಜಯ್ ಯತಿಷ್ಠ ಅಂತ ಕಿಚ್ಚ ಸುದೀಪನ್ ಕೇಸಲ್ಲಿ. ಅವನೊಬ್ಬ ಬಸವ ಅನ್ನೋನು, ಅವನು ಆರ್ಮಿಲಿದ್ದ, ಅವನು ಹೆಣ್ಮಕ್ಕಳನ್ನ ಕೈ ಕಟ್ಟಾಕ್ಬಿಟ್ಟು ಅತ್ಯಾಚಾರ ಮಾಡ್ತಾನಂತೆ. ಇಂಥ ಸ್ಟೇಟ್ಮೆಂಟ್ ಕೊಡೋರೆಲ್ಲ ಆರಾಮಾಗಿ ಬೀದಿ ಬಸವ ಅಂತ ಓಡಾಡ್ಕೊಂಡಿದ್ದಾರೆ. ಹೇಳಿ ಹೆಂಗೆ ನೀವೆಲ್ಲ ಇಂಥವ್ರ ಮಧ್ಯೆ ಬದುಕೋಕೆ ಸಾಧ್ಯ ಹೇಳಿ. ಲೈ ಕಚ್ಚ ಸುದೀಪ, ಇವಾಗ ಅವನೊಬ್ಬ
ನಿನ್ನೆ ಮರ್ಯಾದೆಯಿಂದ ಫೋನ್ ಮಾಡಿದೆ, ಶರತ್ ಲೋಹಿತಾಶ್ವ ಅಂತ. ಏಯ್, ಇದೇ ಯಾಕಪ್ಪ ಹಿಂಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತೀರಿ ಅಂದ್ರೆ ಫೋನ್ ಇಟ್ಬಿಟ್ಟ, ಮತ್ತೆ ಫೋನೇ ಹತ್ತುತ್ತಾ ಇಲ್ಲ ಅವನು. ಹೇಳಿ, ಅವನೊಬ್ಬ ಏನಂತ ಹೇಳಿ, ಅವನ್ನ ಅವನು ಕೂಡ ದುಡ್ಡುಗೋಸ್ಕರ ಆತ್ಮಹತ್ಯೆಗಳಿಗೆ ಇಳಿದಿದ್ದಾನೆ, ಈ ಜನಗಳ ಆತ್ಮಹತ್ಯೆಗೆ ಕಾರಣ ಆಗ್ತಾ ಇದ್ದಾನೆ. ಇನ್ನೊಬ್ಬ ಕಾರ್ತಿಕ್ ಅಂತ, ಅವನು ಎಲ್ಲೋ ಬಿಗ್ ಬಾಸ್ ಅಲ್ಲಿ ಬಂದಿರಬೇಕು, ಕಾರ್ತಿಕ್ ಅಂತ. ಅವನು ಕೂಡ ರಮ್ಮಿ ಆಡಿ, ಯಾರ ರಮ್ಮಿ ಆಡಿ, ರಮ್ಮಿ ಆಡಿ ಅಂತ ಹೇಳ್ತಾ ಇದ್ದಾನೆ. ಅವನಿಗೂ ಫೋನ್ ಮಾಡಬೇಕು. ಇವ್ರಿಗೆಲ್ಲ ಮಾನ ಮರ್ಯಾದೆ ಇದೆಯಲ್ಲ, ಅವರಪ್ಪ ಹೆಂಗ್ ಬದುಕಿದ್ರು, ಪಿಕ್ಚರ್ ಅಲ್ಲಿ ಬರೀ 5,000 ಸಿಕ್ಕಿದ್ರೆ ಅದನ್ನ ಉಳಿಸ್ಕೊಂಡು ಪಾಪ ಒಳ್ಳೆ ಮನೆ ಕಟ್ಟಿದ್ರು. ಇವನು ಈ ದುಷ್ಟ ಫೋನ್ ಇಟ್ಬಿಡ್ತಾನೆ, ತಿದ್ಕೊಳ್ಳಕ್ಕೂ ಟ್ರೈ ಮಾಡಲಿಲ್ಲ. ಇಂಥವರೆಲ್ಲ ಅವನ್ ನೋಡಿ, ಅವನು 1 ವರ್ಷದಲ್ಲಿ ಅನುಭವಿಸ್ಬಿಟ್ಟ. ಅವನು ಚಂದನ್ ಶೆಟ್ಟಿ ಬೈತಾನೆ ಉಲ್ಟಾ, ಯಾರು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನಾವು ಕಾಯ್ತಾ ಇದ್ದೀವಿ, ನೀವೆಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಡಿ, ಅಹೋರಾತ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡಿ, ನಾನು ಪೊಲೀಸ್ ಅವ್ರನ್ನ ಕೇಳಬೇಕು ಅಂತಿದ್ದೀನಿ. ಹಾಕಿ ಸರ್ ಬೇಡಿ ನನಗೆ, ಯಾಕಂದ್ರೆ ಆತ್ಮಹತ್ಯೆಗಳ ವಿರುದ್ಧ ನಿಂತು ಇವರ ಜೂಜಾಟವನ್ನು ಖಂಡಿಸಿದ್ದೀನಿ ಸರ್, ರಾಜಾರೋಷವಾಗಿ ಹೇಳ್ತೀನಿ ಸರ್, ಕಾಲರ್ ಎತ್ಕೊಂಡು ಹೇಳ್ತೀನಿ ಸರ್, ಮೀಸೆ ತಿರುಕೊಂಡು ಹೇಳ್ತೀನಿ ಸರ್, ಬೇಡಿ ಹಾಕಿ ಸರ್, ಹೊಡೀರಿ ಸರ್ ಇವನ್ನ ಸರ್, ಬಟ್ಟೆ ಬಿಚ್ಚಿಸ್ಬಿಟ್ಟು ಆ ಪುನೀತ್ ಕೇರೆ ಹಳ್ಳಿ ನಾ ಹೊಡೆದಂಗೆ ಹೊಡೀರಿ ಸರ್, ಹೊಡೆದ್ರಂತೆ ನೀವು, ನಾನಂತೂ ಖುಷಿ ಪಟ್ಬಿಡ್ತಿದ್ದೆ. ನಾನು ಬಟ್ಟೆ ಹಾಕ್ಕೊಂಡಿರೋದೇ ಪೊಲೀಸ್ಗೋಸ್ಕರ, ಯಾಕಂದ್ರೆ ಬಟ್ಟೆ ಹಾಕೊಳ್ಳದೆ ಇರೋದು ಇಲ್ಲೀಗಲ್ಲು ಅಂತ. ಬಟ್ಟೆ ಹಾಕೊಂಡಿರೋದು ಸಮಾಜಕ್ಕೆ ಅವಮಾನ ಮಾಡಬಾರ್ದು ಅಂತ ಹಾಕೊಂಡಿದ್ದೀನಿ ನಾನು. ಅದೇ ಪೊಲೀಸೆ ಬಟ್ಟೆ ಬಿಚ್ಚಿಸಿದ್ರೆ ಖುಷಿಯಾಗಿ ಬಿಚ್ಚಿಬಿಡ್ತೀನಿ, ಯಾಕಂದ್ರೆ ನನಗೆ ನನ್ನ ಸಂತತ್ವ ಒಳಗಡೆ ಅವಮಾನ ಅನ್ಕೊಳ್ಳೋದೇ ಇಲ್ಲ. ನಾನು ಅಕ್ಕ ಮಹಾದೇವಿ ಅವರ ದಾರಿಯಲ್ಲಿ ನಡೆಯುವ ಗುಣ ಇರೋವಂಥ ಅಹೋರಾತ್ರ ನಂದು ಇಷ್ಟ ನನಗೆ, ಅಮ್ಮ ತಾಯಿ ನನಗೆ. ಬಟ್ಟೆನ ಆ ರೀತಿ ಬಟ್ಟೆ ಬಿಚ್ಚಿಸಿ ಹೊಡೀರಿ ಸರ್ ನನ್ನ, ಯಾಕಂದರೆ ಜೂಜಾಟ ನಿಲ್ಲಿಸ್ತಾ ಇದ್ದೀನಿ, ಆ ಚಿಕ್ಕ ಮಕ್ಕಳ ಹತ್ಯೆ ನಿಲ್ಲಿಸ್ತಾ ಇದ್ದೀನಿ. ಆ ಕಿಚ್ಚ ಸುದೀಪ ನಿಮಗೆ ಹೆಚ್ಚಾಗಿದ್ರೆ ಸರ್, ಅಹೋರಾತ್ರ ನನ್ನ ಕತ್ತೆಯ ಮೇಲೆ ಕೂಡಿಸಿ ಮಸಿ ಬೆಳೆದು ಉಲ್ಟಾ ಕೂಡಿಸಿ ಮೆರವಣಿಗೆ ಮಾಡಿ ಸರ್ ದೇವ್ರೆ ಅಂತ ಕೇಳ್ಕೊತೀನಿ. ಕೊಡ್ರೋ ಕಂಪ್ಲೇಂಟು, ಕೊಡ್ರೋ ಕಂಪ್ಲೇಂಟು, ಕೊಡ್ರೋ ಅಹೋರಾತ್ರ ಮೇಲೆ ಕಂಪ್ಲೇಂಟು, ಹಂಗಾದ್ರೂ ಶಾಂತಿಯಾಗಿರ್ತೀನಿ ಈ ಜಗತ್ತಲ್ಲಿ. ನ್ಯಾಯಕ್ಕೆ ಸಿಕ್ಕ ಪ್ರಸಾದವನ್ನು ಸ್ವೀಕರಿಸಿ ನಗುನಗುತ ಬದುಕಬೇಕು ಅಂತ ಆಸೆ ಆಗಿದೆ. ಕೊಡ್ರೋ ಕಂಪ್ಲೇಂಟು, ನಿಲ್ಲಿಸ್ರೋ ಪಾಪಗಳನ್ನ, ಹಂಗಾದ್ರೂ ನಿಲ್ಲಿಸ್ರೋ ಪಾಪಗಳನ್ನ. ಹೊಟ್ಟೆ ಉರಿಸ್ತಾ ಇದ್ದೀರಲ್ರೋ ಆ ಮಕ್ಕಳ ಜಾಗದಲ್ಲಿ ಒಂದು ನಿಮಿಷ ನಿಂತ್ಕೊಳ್ರು, ಅಪ್ಪನೇ ಕೊಂದ್ರಂತೆ ಅವಳು ಆ ಮಗುನ. ಅಪ್ಪ ಕೊಂದಾಗ ಮಗು ಎಲ್ಲೋ ಓಡುತ್ತೆ, ಯಾರೋ ಬೇರೆಯವರು ಕೊಂದ್ರೆ ಅಪ್ಪನ ಹತ್ರ ಓಡುತ್ತೆ, ಅಪ್ಪನೇ ಕೊಂದ್ರೆ ಎಲ್ಲೋ ಓಡುತ್ತೆ ಮಗು. ಪ್ಲೀಸ್ ಯಾರ್, ಇದು ಏನ್ ಸರಿ ಕಂಡ್ರೋ ಇದು, ಲೇ ಕಿಚ್ಚ ಸುದೀಪ, ನಿನ್ ಮಗು ನೀನ್ ಇಷ್ಟಪಡಲ್ವೇನಾ? ಆ ಮಗು ಆ ಪರಿಸ್ಥಿತಿಲಿ ಇದ್ರೆ ಹೆಂಗಿರ್ತೀಯ ನೋಡಲೇ ಕಿಚ್ಚ ಸುದೀಪ, ನಿನ್ ಮಗು ನಿನಗೆ ಬುದ್ಧಿ ಹೇಳಲಿಲ್ವೇನಾ? ಕರೆಂಟ್ ಅಫೇರ್ಸ್ ಓದಲ್ವೇನೋ ಆ ಮಗು ಪಾಪ? ಅಪ್ಪ ನನ್ಗಿಂತ ಚಿಕ್ಕ ಮಗು ಪಾಪ, ಅವರಪ್ಪನೇ ಕೊಂದಿದೆ, ಯಾಕಪ್ಪ ಇಂಥ ಕೆಲಸ ಮಾಡಿದೆ? ಇನ್ನಾದರೂ ಸರಿಪಡಿಸ್ಕೋಪ್ಪ, ಜಗತ್ತಿನ ಮುಂದೆ ಬಂದು ಆಡಬೇಡ್ರೋ ರಮ್ಮಿ ಅಂತ ಹೇಳಪ್ಪ ಅಂತ ಹೇಳ್ತಾ ಇಲ್ವೇನೋ. ರೂಮ್ ಆದರೂ ಸ್ವಚ್ಛ ಮಾಡಿಸ್ಕೊಳ್ಳೋ, ದರ್ಶನ್ ಪಕ್ಕದ ರೂಮು, ಸ್ವಲ್ಪ ನಿನಗಿರೋ ಸಂಪಾದನೆ ಮಾಡಿರೋ ದುಡ್ಡಲ್ಲಿ ಇಂಟೀರಿಯರ್ಸ್ ಎಲ್ಲ ಮಾಡಿಸ್ಕೊಳ್ಳೋ ಸ್ವಲ್ಪ. ನಿಮ್ಮ ಮಾವನೇ ಅಲ್ಲೇನೋ ಆವತ್ತಿನ ಮಿನಿಸ್ಟ್ರು, ಹೇಳು ನನಗೆ ರೂಮ್ ಸ್ವಲ್ಪ ಎ ಸಿ ಗಿಸಿ ಹಾಕ್ಕೊಡಿ, ಟಿವಿ ಗಿವಿ ಹಾಕ್ಕೊಡಿ, ನಿನ್ನ ಕಿಚನ್ ಅಂದರೆ ಇಷ್ಟ ಅಲ್ವಾ, ಒಂದು ಸೈಡಲ್ಲಿ ಕಿಚನ್ ಮಾಡಿಕೊಡಿ, ಅಲ್ಲೂ ಅಪ್ಲಿಕೇಶನ್ ಹಾಕು ಸಾಹೇಬ್ರಿಗೆ, ನನಗೆ ಮನೆ ಪದಾರ್ಥಗಳು ಬೇಕು, ನಾನೇ ಅಡುಗೆ ಮಾಡಿಕೊಂಡು ಎಲ್ಲರಿಗೂ ಬಡಿಸ್ತೀನಿ ಅಂತ.
ಹೇಳೋ, ರೆಡಿ ಮಾಡ್ಕೊಳ್ಳೋ, ಬಿ ಪ್ರಿಪೇರ್ಡ್. ಇನ್ನು ಮುಂದೆ ಆಗುವ ಆತ್ಮಹತ್ಯೆಗಳನ್ನ ನಿಲ್ಲಿಸಬೇಕು ಅಂದ್ರೆ ಬಂದು ಹೇಳ್ರು, ರಮ್ಮಿ ಆಡಬೇಡಿ, ಯಾಶ್ ಗೆಲ್ಲಬೇಡಿ, ಇದರಿಂದ ಸಾಯ್ತಿರೋ ನೀವು ಅಂತ ಹೇಳ್ರು. ನೀವು ನೆಗೆದು ಬಿದ್ದು ಸಾಯೋ ಸಂದರ್ಭಕ್ಕೆ ಕಾಯ್ಬೇಡ್ರು. ಬರ್ತಲ್ಲ ಮಗು ಪರಿಸ್ಥಿತಿ ನೋಡಿ, ಎಷ್ಟು ಆಸೆಗಳು ತುಂಬಿಕೊಂಡಿರುವಂತ ವಯಸ್ಸು ಅದರಲ್ಲಿ. 14 ವರ್ಷ ವಯಸ್ಸು ಹೆಂಗಿರುತ್ತೆ? 8ನೇ ಕ್ಲಾಸ್ ಅಂದ್ರೆ 14 ವರ್ಷ ವಯಸ್ಸು, 8 ವರ್ಷ ಆದ್ರೆ ಇನ್ನಷ್ಟು ಚಿಕ್ಕ ವಯಸ್ಸು. ಸಾಯೋ ಅಂತ ಪರಿಸ್ಥಿತಿ, ಕೊಲ್ಲೋ ಅಂತ ಪರಿಸ್ಥಿತಿ ತಂದಿದ್ರಲ್ಲೂ ಯಾಕೆ ಮರದ ಕೆಳಗೆ ಕೂತಿದ್ದಾನೆ ಅಂತ ನಾ ಕರ್ನಾಟಕದ ಜನಕ್ಕೆ ಕಲಿಸ್ತಾ ಇದ್ದೀನಿ. ಡಾಕ್ಟರ್ ಇಲ್ಲದೆ ಬದುಕೋದಂಗೆ ನಿಮಗೆ ಈ ಅಶ್ವತ್ಥ ಮರದ ಕೆಳಗಡೆ ಕೂತ್ಕೊಂಡ್ರೆ ನಿಮಗೆ ಕೂತ್ಕೊಳ್ಳೋದಿಲ್ಲ, ನಿಮ್ಮ ಪೇಷಂಟ್ಸ್ನ ಮಲಗಿಸಿದ್ರೆ ಸಾಕು. ಯಾವ ಹಾಸ್ಪಿಟ್ಲು ಮಾಡಿದಷ್ಟು ಕ್ಯೂರ್ ಮಾಡುತ್ತೆ ನಿಮಗೆ ಉದಾಹರಣೆ ತೋರಿಸ್ತೀನಿ ನೋಡಿ. ಅಶ್ವತ್ಥ ಮರದ ಕೆಳಗಡೆ ಎಫೆಕ್ಟ್ ಹೆಂಗಿದೆ ಅಂತ ನೋಡಿ ಹೇಳ್ತೀನಿ. ನೋಡಿ ಇದು ನೋಡಿ ನೋಡಿ, ಬಾರೋಮೆಟ್ರಿಕ್ ಪ್ರೆಷರ್, ಆಕ್ಸಿಜನ್ ಇನ್ ಅಟ್ಮಾಸ್ಫಿಯರ್, SNS ಬಾರೋಮೆಟ್ರಿಕ್ ಪ್ರೆಷರು 1005.25. ನೋಡಿ ಆಕ್ಸಿಜನ್ ಎಷ್ಟಿದೆ ಇಲ್ಲಿ, 99% ಪ್ಯೂರ್ ಆಕ್ಸಿಜನ್. ಎಲ್ಲೋ ಸಿಗತ್ತೆ ಅಲ್ಲಿ, ಹೆಂಗ ಆರೋಗ್ಯವಾಗ್ಬಿಡ್ತಾರೆ ಗೊತ್ತಾ ನಿಮ್ಮ ಮನೆಯವರು? ಯಾಕ್ರ 1 ಗಂಟೆ ಕೂತ್ಕೊಳಕಾಗ್ತಿಲ್ಲ ನಿಮಗೆ? ದೇವ್ರಂತ ಮರ ಮರದ ಕೆಳಗಡೆ ಇಂಥವ್ ಹೇಳಿದ್ರೆ ಕೇಳಲ್ಲ ನೀವು. ರಮ್ಮಿ ಆಡಿ, ಅದಾಡಿ, ಇದಾಡಿ ಅಂದ್ರೆ ಕೇಳ್ಬಿಡ್ತೀರಿ. ಇಂಥ ಒಳ್ಳೆ ಕೆಲಸಗಳು ಹೇಳಿದ್ರೆ ಮಾಡಲ್ಲ ನೀವು. ಸ್ವಲ್ಪ ಕನ್ನಡ ಇಂಡಸ್ಟ್ರಿಯಲ್ಲಿ ಒಳ್ಳೇದಾಗ್ತಿದೆಯಂತೆ, ನಾನು ನೋಡಿಲ್ಲ ಪಿಕ್ಚರು. ಜನ ಕೆಲವು ಹೀರೋಗಳು ಏನೇನು ಕೆಟ್ಟ ಚಟಗಳಿಂದ ಏನಾಗುತ್ತೆ ಅಂತ ತೋರಿಸ್ತಾ ಇದಾರಂತೆ. ಇನ್ನು ಮುಂದೆ ಇನ್ನೂ ಒಳ್ಳೇದಾಗಲಿ, ಕನ್ನಡ ಇಂಡಸ್ಟ್ರಿ ಬೆಳೀಲಿ. ಒಬ್ಬ ಗಿರಿಜಮ್ಮನಲ್ಲಿ ಒಂದು ವಿನಂತಿ, ಭೂತಯ್ಯನ ಮಗ ಅಯ್ಯು ಫ್ಯಾನ್ ಅವ್ರ ಹತ್ರ, ಭಕ್ತ ಸಿರಿಯಾಳ ಇವತ್ತಿಗೂ ನೋಡ್ತೀನಿ ಅಂಥ ಮನೆತನ ಅಲ್ಲಮ್ಮ. ಯಾಕಮ್ಮ ಹಂಗೆ ಹೇಳಿದೆ? ನೀನು ಹೇಳಿದ ಆ ಸ್ಟೇಟ್ಮೆಂಟ್ ಅಮ್ಮ, ನಿಮ್ಮ ಆ ಕೊಲೆಯಾದ ರೇಣುಕಾಸ್ವಾಮಿ ತಾಯಿ ಹೇಳಿದ್ರೆ ಅದು ತ್ಯಾಗ ಆಗತ್ತೆ. ನಿನ್ನ ಮಗ ಅಲ್ಲಲ್ಲಮ್ಮ, ಆಗಿದ್ದಲ್ಲಿ ಕಂಡೋರ್ ಮಗನ ಬಗ್ಗೆ ನಿಮ್ಗೆ ಹೆಂಗೆ ಕರುಣೆ ಬರಬೇಕು? ಕೊಂದವನ ಮೇಲೆ ಕರುಣೆ ತೋರಿಸ್ತಾ ಇದೆಯಲ್ಲಮ್ಮ, ಆ ಕರುಣೆ ಸತ್ತವನ ತಾಯಿ ಮಾತ್ರ ತೋರಿಸೋಕೆ ಸಾಧ್ಯ, ಬೇರೆ ಯಾರಿಗೂ ಆ ಯೋಗ್ಯತೆ ಇಲ್ಲ ತಾಯಿ. ಅಷ್ಟೊಂದು ಒಳ್ಳೆ ನಟಿಯಾಗಿ ಹಂಗೆಲ್ಲ ಹೇಳಬಾರ್ದಮ್ಮ. ದಯವಿಟ್ಟು ನಿನ್ನ ಮಾತನ್ನ ಪಬ್ಲಿಕಲ್ಲಿ ವಾಪಸ್ ತಗೋತಾಯಿ, ಹಂಗೆಲ್ಲ ಮಾಡಬೇಡಿ ನೀವು. ತುಂಬ ಜನ ಅವನು ಯಾರೋ ಹೆಣ್ಣ ನಿಂದಕ, ಸತ್ತವನು ಒಂದು ಒಳ್ಳೇದು ಮಾಡಿದ್ದಾರೆ ಅಂದ್ರಲ್ಲ, ಇವನ್ಯಾನು? ಇವನು ಹೆಣ್ಣ ನಿಂದಕನೇ ಅಲ್ವಾ? ಹಾಗಾದ್ರೆ ಇವನು ಬದುಕುವ ಅರ್ಹತೆ ಇಲ್ಲ. ಶಿಕ್ಷೆ ಅಂದರೆ ಶಿಕ್ಷಣ ಕಂಡ್ರೋದು, ಮತ್ತೆ ಆ ತಪ್ಪು ಮಾಡಬಾರ್ದು ಅಂತ ಕಲಿಸೋದು ಶಿಕ್ಷೆ ಆಗತ್ತೆ.
ಒಂದೇ ಒಂದು ಮಾತ್ರ ದಂಡನೆ, ಅದು ಮರಣ ದಂಡನೆ. ದಂಡನೆ ಅಂದ್ರೆ ಅದು ಮತ್ತೆ ಇವನು ಕಲಿಯೋದಕ್ಕೆ ಅರ್ಹನಲ್ಲ ಅಂತ ನೇಣಿಗಾಕೋದು. ಮಿಕ್ಕಿರೋ ಎಲ್ಲ ಶಿಕ್ಷೆಗಳಿರೋದು ಆಯಾ ತಪ್ಪಿಗೆ ಕೋರ್ಟ್ ಕೊಡೋದು ಶಿಕ್ಷಣ. ಇಷ್ಟು ತಿಂಗಳಲ್ಲಿ ಇವನಿಗೆ ಸರಿ ಮಾಡಬೇಕು, ಇಷ್ಟು ತಿಂಗಳಲ್ಲಿ ಇವನಿಗೆ ಸರಿ ಮಾಡಬೇಕು ಅಂತಿರೋದು. ಸುಡದಂತಾದಾಗ ನೆತ್ತಿ ಬಯಲಾಗುವನಿವನು, ಮಿತ್ರನಾದಾಗ ಶತ್ರು ಬಯಲಾಗುವನಿವನು. ಹುಲಿಯೆಲ್ಲವೂ ಕೊಂದಾಗ ಬಯಲಾಗುವನಿವನು. ಈ ಹಾಡು ಕೇಳ್ಬಿಡಿ, ಎಂಡ್ ಮಾಡೋಣ ಲೈವ್ನ. ಇದು ಉಲ್ಟಾ ಯಾವಾಗತ್ತೆ ಅಂದ್ರೆ, ಸುಡುವಂತಾದಾಗ ನೆತ್ತಿ ಬಯಲಾಗುವನಿವನು, ಸುಡುವಂತಾದಾಗ ನೆತ್ತಿ ಕಿಚ್ಚಾಸದೀಪ ಜೈಲಾಗುವನಿವನು, ಎಲ್ಲರಾದಾಗ ಶತ್ರು ಜೈಲ್ ಹೋಗುವನಿವನು. ರಮ್ಮಿ ಆಡಿಸಿದರೆ ಜೈಲಾಗುವನಿವನು, ಹೆಣ್ಣ ನಿಂದನೆ ಮಾಡಿದರೆ ಜೈಲಿಗೆ ಹೋಗುವನು. ಏಯ್ ಕಿಚ್ಚಾಸದೀಪ, ಕೌಂಟ್ ಡೌನ್ ಫಾರ್ ಯು, ನಿನ್ನ ಪಾಪಗಳ ಸರಮಾಲೆ ಶುರುವಾಗಿದೆ. ಜಯಲಿಂದ ಬಂದವನು ಜೈಲು ಸೇರದಿರುವನೇ, ಜೈಲೇ ಗತಿ ನಿಮಗೆ. ಧನ್ಯವಾದ ಅಹೋರಾತ್ರ.